ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯ ಎರಡು ಕಡೆ ಭೀಕರ ರಸ್ತೆ ಅಪಘಾತಗಳಾಗಿ ಹೃದಯ ವಿದ್ರಾವಕ ಘಟನೆ ನಡೆದು ಅದರಲ್ಲಿ ಸಾಕಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಯಾದಗಿರಿ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಯಾದಗಿರಿ ಸೇಡಂ ಮುಖ್ಯ ರಸ್ತೆ ಬಾಚುವಾರ ಹತ್ತಿರ ಇರುವ ಹನುಮಾನ್ ದೇವಸ್ಥಾನದ ಹತ್ತಿರ ಇರುವ ತಿರುವಿನಲ್ಲಿ ಮೋಟಾರ್ ಸೈಕಲ್ಗೂ ಮತ್ತು ಬೊಲೆರೋ ಪಿಕಪ್ ವಾಹನಕ್ಕೂ ಆಕ್ಸಿಡೆಂಟ್ ಆಗಿ ಮೋಟಾರ್ ಸೈಕಲಲ್ಲಿ ಬರ್ತಾ ಇದ್ದ ಮೂವರು ಎಲ್ಲರೂ ಯುವಕರು 23 ವರ್ಷದಿಂದ 35 ವರ್ಷದ ಒಳಗಿನ ಮೂವರು ಯುವಕರು ಅದರಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಆಸ್ಪತ್ರೆಗೆ ತೆಗೆದು ಹೋಗುವಾಗ ಮೃತಪಟ್ಟಿರೋದು. ಅದೇ ರೀತಿ ಕಳೆದ ವಾರ ವಡಗೇರಾ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಒಂದು ಮೋಟಾರ್ ಸೈಕಲ್ನಲ್ಲಿ ಒಬ್ಬ ತಂದೆ ಸಣ್ಣ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಂಬರ್ ಪ್ಲೇಟ್ ಇಲ್ಲದೇ ಇರೋ ಒಂದು ಟ್ರ್ಯಾಕ್ಟರ್ ಬಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ಆ ತಂದೆ ಪಾಪ ಸ್ಪಾಟಲ್ಲೇ ಡೆತ್ ಆಗಿ ಆ ಒಂದು ಕುಟುಂಬಕ್ಕೆ ದುಡಿಮೆ ಮಾಡಿ ತರ್ತಾ ಬರ್ತಾ ಇದ್ದ ವ್ಯಕ್ತಿನೇ ಇಲ್ಲದ ಹಾಗಾಗಿದೆ. ಈ ಎರಡು ಅಪಘಾತಗಳ ಹಿನ್ನೆಲೆಯಲ್ಲಿ ಎಲ್ಲ ವಾಹನ ಸವಾರರಿಗೂ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಎಚ್ಚರಿಕೆಯ ಕೆಲವು ಸಂದೇಶಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ತಿರುವುಗಳಲ್ಲಿ ಬರುವಾಗ ಎಚ್ಚರಿಕೆಯಿಂದರೆ ಎಲ್ಲ ವಾಹನಗಳಿಗೂ ಮಸ್ಟ್ ಆ್ಯಂಡ್ ಶುಡ್ ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೊಳ್ಳಿ ಮತ್ತು ಎಲ್ಲ ದಾಖಲಾತಿಗಳನ್ನು ಇಟ್ಕೊಳ್ಳಿ. ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬೇಡಿ. ಹೆಡ್ಲೈಟನ್ನು ಪ್ರಖರವಾದ ಲೈಟನ್ನು ಹಾಕ್ಕೊಂಡು ರಾತ್ರಿ ಒಂದರೆ ಬಂದರೆ ಅದು ಕೂಡ ಡೇಂಜರಸ್ಸು. ಹೆಲ್ಮೆಟ್ ಹಾಕಿ ಪ್ರಯಾಣ ನಡೆಸಿ. ಈ ಏನು ಎರಡೂ ಆಕ್ಸಿಡೆಂಟ್ಗಳಲ್ಲಿ ಮೋಟಾರ್ ಸೈಕಲ್ ಸವಾರರಿಗೆ ಹೆಲ್ಮೆಟ್ ಇರಲಿಲ್ಲ. ಹೆಲ್ಮೆಟ್ ಇದ್ದಿದ್ದರೆ ಜೀವ ಉಳಿದಿರೋದು. ಅದೇ ರೀತಿ ಮೊಬೈಲಲ್ಲಿ ಮಾತಾಡಬೇಡಿ ವಾಹನ ಚಲಾವಣೆ ಮಾಡುವಾಗ. ಮತ್ತು ಮಸ್ಟ್ ಆ್ಯಂಡ್ ಶುಡ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಏನಾದರೂ ಆಕ್ಸಿಡೆಂಟ್ ಆಗಿ ಯಾರಾದರೂ ಡೆತ್ ಆದರೆ ಇನ್ಶೂರೆನ್ಸ್ ಅಮೌಂಟ್ ಆದರೂ ಕವರ್ ಆಗುತ್ತೆ. ನಂತರ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನ ಕೊಡಬೇಡಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಕ್ಷಯ ಡಿಜಿಟಲ್ಸ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಾಲಾಜಿ ಟೆಂಪಲ್ ರೋಡ್ ಯಾದಗಿರಿ. ಸುದ್ದಿಯ ಪ್ರಾಯೋಜಕರು ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಯಾದಗಿರಿ. ಫ್ರೀ ಅಡ್ಮಿಷನ್, ನೋ ಡೊನೇಷನ್. ಪ್ರವೇಶಗಳು ಪ್ರಾರಂಭವಾಗಿದೆ. ಹೆಚ್ಚಿನ